ಏನಕ್ಕೆ ಅಂದ್ರೆ ನಾನು ಮನೆ ಬಿಟ್ಟು ಒಂದು ವರ್ಷ ಆಗಿದೆ. ಇವತ್ತಿನವರೆಗೂ ನಮ್ಮ ಪೇರೆಂಟ್ಸ್ ಸಹಾಯ ಇಲ್ಲದೆ ಬರ್ತಾ ಇದ್ದೀನಿ. ಮನೆ ಬಿಟ್ಟು ಮದುವೆ ಮಾಡ್ತಾರೆ ಅನ್ನೋ ಕಾರಣದಿಂದ ನಾನು ಮೈನರ್ ಆಗಿದ್ದೆ ಅವಾಗ. ಇವಾಗ ಬೇಜಾರೆ, ಅವರು ನನ್ನನ್ನು ಬಿಟ್ಬಿಟ್ರು, ನಾನು ಅವ್ರನ್ನ ಬಿಟ್ಬಿಟ್ಟೆ. ಮನೇಲಿ ಇದ್ದಾಗ ಪಿ ಯು ಸಿ ಮಾಡಿದ್ದೆ ಅಷ್ಟೇ. ನಾನು ಅನ್ಕೊಂಡಿರ್ಲಿಲ್ಲ ಮತ್ತೆ ಓದ್ತೀನಿ ಅಂತ. ಯಾಕೇಳಿ, ಅಯ್ಯೋ ನನ್ನ ಲೈಫ್ ಇಷ್ಟೇ ಆಗೋಯ್ತಲ್ಲಪ್ಪ, ಮತ್ತೇನ್ ಮಾಡೋದು, ಟೆನ್ಷನ್ ನನ್ಗೆ, ಏನ್ ಮಾಡ್ಬೇಕು, ಎಲ್ಲೋ ಬೇಕು, ಎಲ್ಲೋ ಇದ್ದೆ, ಹೆಂಗೋ ಬಂದಿದ್ದೀನಿ. ಅದಕ್ಕೆ ಏನಕ್ಕೆ ಅಂದ್ರೆ ನನ್ಗೊಂದು ನಂಬಿಕೆ ಬಂದಿತ್ತು ಮನ್ಸಲ್ಲಿ, ನಾನು ಯಾವಾಗ ಎಲ್ಲಿದ್ರು ಚೆನ್ನಾಗಿರ್ತೀನಿ, ನನ್ಗೆ ಅಮ್ಮ ಇಲ್ಲ ಹೇಳ್ಕೋಬೇಕು ಅನ್ಕೊಂಡಿದ್ದೀನಿ. ನಮ್ಮಅಮ್ಮ ಯಾವಾಗ್ಲೂ ಇಲ್ಲ ಅಂದ್ರು ನಮ್ಮಅಮ್ಮ ನನ್ನ ಜೊತೆ ಇರ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ಏನಾದ್ರೂ ಸಾಧಿಸ್ತೀನಿ ಅನ್ನೋದು ನನ್ನ ಮನ್ಸಲ್ಲಿದೆ. ಯಾಕಂದ್ರೆ ನಾನು ಅನ್ಕೊಂಡಿದ್ದೀನಿ, ಮಾಡೇ ಮಾಡ್ತೀನಿ, ಆಟ ಕೊಟ್ಟಿದ್ದೀನಿ ಅಷ್ಟೇ, ಮಾಡೇ ಮಾಡ್ತೀನಿ. ಪ್ರತಿಯೊಬ್ಬರು ಹೇಳ್ತೀನಿ, ಪೇರೆಂಟ್ಸ್ ಇಲ್ಲ, ಪೇರೆಂಟ್ಸ್ ಇಲ್ಲ ಅಂದ್ರೆ ಅಪ್ಪ ಅಮ್ಮನೇ ಅಂತಲ್ಲ, ನಮ್ಗೆಲ್ಲರೂ ನೀವಿರೋರೆಲ್ಲ ಕತ್ತಿಗಿರಿ ಅನ್ಕೋಬಹುದು, ಇವರೆಲ್ಲ ನಮ್ಮ ಅಣ್ಣಂದಿರ ಅನ್ಕೋಬಹುದು, ಇವ್ರು ನಮ್ಮ ಅಮ್ಮ ಅನ್ಕೋಬಹುದು. ಮನ್ಸಲ್ಲಿ ನೀವೇನ್ ಅನ್ಕೊಂತೀರೋ ಅದನ್ನ ಸಾಧಿಸೋದಕ್ಕ ನಿಮ್ಮ ಗುರಿನ ಬಿಡ್ಬೇಡಿ. ಯಾಕೆ ಅಂದ್ರೆ ನಾವು ಯಾವಾಗ ಒಂದು ಕಡೆ ಕುಗ್ಗೋಗ್ಬಿಡ್ತೀವೋ ಅದನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಮತ್ತೆ ಕುಗ್ತಾ ಇರ್ತೀವಿ. ಆ ಕುಗ್ಗೋದನ್ನ ನಮ್ಮ ಮನ್ಸಲ್ಲಿ ಇರ್ಬಾರ್ದು. ಧೈರ್ಯದಿಂದ ನಾವು ಮುನ್ನಡೆದ್ರೆ ಅದು ನಿಜವಾಗ್ಲೂ ಹಾಗೆ ಆಗುತ್ತೆ. ನಮ್ ಏನಿರುತ್ತೋ ಗೋಲ್ ಏನಿರುತ್ತೋ ಅದೇ ಆಗುತ್ತೆ. ಬೇರೆ ಯಾರು ಕೊಡ್ತಾರೆ ಅಂತ ನಾವು ಬದುಕಾಡ್ತೀವಿ, ನಾವು ನಮ್ಮನ್ನ ನೋಡ್ಕೊಂಡು ಬರ್ಬೇಕು. ಎಲ್ಲಿಗೆ ಅಪ್ಪ ಅಮ್ಮ ಒಂದ್ ಪಕ್ಷ ಆಗ್ಬೋದು ಅಂತ ಅನ್ಕೊಂಡಿದೀನಿ. ನಮ್ಮನ್ ಸಾಕೋದಂತೂ ಆಗಲ್ಲ ನಮ್ಗೆ. ಎಕ್ಸಾಂಪಲ್ ನಾನು ಅನ್ಭವಿಸಿದೀನಿ, ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ. ಪ್ರತಿಯೊಂದು ಅಪಲಾಶ್ರಮದಿಂದ ಬಂದಿರೋ ಪ್ರತಿಯೊಂದು ಹುಡುಗಿನೂ ನೋವನ್ನು ಬರ್ಸಿರ್ತಾಳೆ. ಅದು ಗೊತ್ತಿರೋ ವಿಷಯನೇ. ಯಾಕೆ ಅಂದ್ರೆ ಇಲ್ಲಿ ಯಾರು ನಾವಷ್ಟೇ ನಮ್ ಕಷ್ಟನ ಮುಂದೆ ಹೇಳ್ಕೊಳಲ್ಲ, ಎಲ್ಲರೂ ಖುಷಿಯಾಗೇ ಇರ್ತೀವಿ. ಯಾಕೆ ನಮ್ಮ ಮನಸ್ಸಲ್ಲಿ ಇರುತ್ತೆ, ನಾವು ಒಂದಲ್ಲ ಒಂದಿನ ನಮ್ಮನ್ನ ಮಾಡ್ತೀವಿ ಅಂತ. ಅದಕ್ಕೆ ನಾವು ಇಷ್ಟೊಂದು ಜೋರಾಗಿ ಮಾತಾಡ್ತಿದೀವಿ ಅಂದ್ರೆ ಜೋರಾಗಿದ್ದೀವಿ ಅಂತ ಅರ್ಥ. ಯಾವಾಗ ಜೋರ